ಸಮಸ್ತ ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು ನಾನು ಶ್ರೀದೇವಿ ಹೂಗಾರ್ ಬೀದರ್ ಇವತ್ತು ಮತ್ತೆ ನಾನು ತಮ್ಮ ಎದುರಿಗೆ ಒಂದಿಷ್ಟು ಆಧ್ಯಾತ್ಮದ ವಿಷಯವನ್ನು ತೆಗೆದುಕೊಂಡು ಬಂದು ಕುಂತೀನಿ ನಾನು ಸಾಕಷ್ಟು ದಿನಗಳಿಂದ ನಾನು ಏನು ಇದ್ದೀನಿ ಅಂದರೆ ಅಧ್ಯಾತ್ಮದಲ್ಲಿ ಒಂದಿಷ್ಟು ನನ್ನ ಕಾರ್ಯಗಳು ನಡೆದಿವೆ ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಬಹಳಷ್ಟು ಧ್ಯಾನ ಪದ್ಧತಿಗಳು ನಮ್ಮ ಹತ್ತಿರ ಇವೆ ಅದು ವಿಶೇಷವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಾಕಷ್ಟು ಧ್ಯಾನ ಪದ್ಧತಿಗಳು ಏನಾದರೂ ನಾವು ಯೋಚನೆ ಮಾಡಿದ್ರೆ ಸಾವಿರಕ್ಕಿಂತನೂ ಹೆಚ್ಚಿಗೆ ಧ್ಯಾನ ಪದ್ಧತಿಗಳು ನಮ್ಮ ಹತ್ರ ಇವೆ ಆದರೆ ಆ ಎಲ್ಲ ಧ್ಯಾನ ಪದ್ಧತಿಗಳ ಕೊನೆಯ ಉದ್ದೇಶ ಏನು ಅಂದರೆ ಕೇವಲ ಪರಮಾತ್ಮ ಅನ್ನುವಂತಹ ಅದ್ಭುತ ಶಕ್ತಿಯೊಂದಿಗೆ ನಮ್ಮ ಆತ್ಮವನ್ನು ಜೋಡಿಸುವುದು ಅವನೊಂದಿಗೆ ಒಂದು ಸಂ ಸಂಪರ್ಕವನ್ನ ಕಲ್ಪಿಸಿಕೊಡೋದು ಇದು ಧ್ಯಾನದ ಮೂಲ ಉದ್ದೇಶ ಒಂದು ಇದು ಮಹತ್ವದ ಉದ್ದೇಶ ಆನಂತರ ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ನಾವೆಲ್ಲ ಆಧುನಿಕ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ನಮಗೆ ಪರಮಾತ್ಮನ ಜೊತೆಗೆ ಜೋಡಿಸಿಕೊಳ್ಳುವುದಕ್ಕೆ ಸಮಯವಿಲ್ಲ ಹಾಗಾದ್ರೂ ನಾವು ಅಧ್ಯಾತ್ಮವನ್ನ ಇವತ್ತಿನ ಪ್ರಸಕ್ತ ಜಗತ್ತಿನಲ್ಲಿ ಅಧ್ಯಾತ್ಮವನ್ನ ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಅದನ್ನು ನಮ್ಮ ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿ ಅಂದರೆ ನನ್ನ ಯಾವುದೋ ಒಂದು ಇಚ್ಛೆ ಇರ್ತದೋ ಆ ಇಚ್ಛೆಯನ್ನು ಪೂರ್ತಿಯಾಗಬೇಕು ಆ ಪೂರ್ತಿ ಆಗುತ್ತೆ ಅಂದರೆ ನಾನು ಧ್ಯಾನ ಮಾಡೋದಕ್ಕೆ ತಯಾರಿದ್ದೀನಿ ಹಾಗಾಗಿ ಇವತ್ತು ನಾವು ಯಾರು ಒಂದಿಷ್ಟು ಧ್ಯಾನ ಪದ್ಧತಿಯನ್ನು ಕಲಿಸ್ತಾ ಇದ್ದೀವಿ ಒಂದಿಷ್ಟು ಗುರುವಾಗಿ ಗೈಡಾಗಿ ಮಾರ್ಗದರ್ಶಕರಾಗಿ ನಮಗೂ ಒಂದು ಅನಿವಾರ್ಯ ಏನಿದೆ ಅಂದರೆ ಒಂದಿಷ್ಟು ಇಚ್ಛಾಶಕ್ತಿಗಳು ಪೂರ್ತಿಯಾಗುವಂತಹ ಧ್ಯಾನಗಳನ್ನು ನಾವು ಕಲಿಸುವಂಥ ಅನಿವಾರ್ಯತೆ ಬಂದಿದೆ ಆದರೆ ಆ ಇಚ್ಛಾ ಪೂರ್ತಿಯ ಏನು ಏನ್ ಹಿಂದೆ ಇರುವಂಥ ಉದ್ದೇಶ ನಮ್ಮದು ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ದು ಏನು ಅಂದ್ರೆ ಅವರನ್ನ ಒಯ್ದು ಪರಮಾತ್ಮನ ಜೊತೆಗೆ ಜೋಡಿಸ್ಬೇಕು ಅಂತ ಒಂದು ಅದ್ಭುತವಾದ ಒಂದು ಜಗತ್ತು ಇನ್ನೂ ಒಂದಿದೆ ನಿಮ್ಗಿನ್ನೂ ಒಂದು ಸತ್ಯ ಹೇಳ್ಬೇಕು ನಾನು ಏನು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥ ಈ ಜಗತ್ತು ಏನಿದೆ ನೋಡ್ರಿ ಏನೆಲ್ಲ ಕಾಣ್ತಾ ಇದೆ ಅದು ಕೇವಲ ಮೂರು ಪ್ರತಿಶತ ಮಾತ್ರ ಕಣ್ಣಿಗೆ ಕಾಣೋದಿದೆ ಇನ್ನು ತೊಂಬತ್ತೇಳು ಪ್ರತಿಶತ ಜಗತ್ತೇನಿದೆ ನೋಡ್ರಿ ಬ್ರಹ್ಮಾಂಡ ಅನ್ನುವಂಥದ್ದು ಅದು ನಮ್ಮ ವಿಚಾರಕ್ಕೆ ನಿಲುಕದಷ್ಟು ಬಹಳ ದೊಡ್ಡ ಎತ್ತರದಲ್ಲಿ ಇದೆ ಹಾಗಾದ್ರೆ ಅದನ್ನು ಈ ಒಂದು ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಇನ್ನೊಂದು ಅನ್ನುವಂಥದ್ದು ಅಥವಾ ನಮ್ಮ ಇನ್ನರ್ ಜರ್ನಿ ಅನ್ನುವಂಥದ್ದು ನನ್ನೊಳಗಿನ ನಾನು ನಿಜವಾಗಲೂ ಯಾರಿದ್ದೀನಿ ಅಂತ ಏನಾದರೂ ನಾನು ಗುರುತಿಸ್ಕೊಳ್ಬೇಕು ಅಂದ್ರೆ ಈ ಕಣ್ಣಿನಿಂದ ಅದು ಸಾಧ್ಯ ಇಲ್ಲ ಹಾಗಾದ್ರೆ ಯಾವ ಕಣ್ಣಿನಿಂದ ಅದನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ನಮ್ಮ ಎಲ್ಲರಲ್ಲೂ ಸಮೇತ ಇನ್ನೂ ಒಂದು ಮೂರನೇ ಕಣ್ಣು ಇದೆ ನಾಳೆ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿಯಲ್ಲಿ ಶಿವನನ್ನ ನಾವು ಆರಾಧನೆ ಮಾಡ್ತೀವಿ ಲಿಂಗ ಪೂಜೆಯನ್ನ ಮಾಡ್ತೀವಿ ಬಹುಶಃ ಬಹುಶಃ ನನಗನ್ಸೋದು ಯಾ ಏನು ಅಂದ್ರೆ ಎಂತಹ ದೇವರನ್ನ ನಂಬಲಾರದಂತಹ ವ್ಯಕ್ತಿಗಳು ಸಮೇತ ಶಿವರಾತ್ರಿ ದಿವಸ ಯಾವುದೋ ಒಂದು ದೇವಸ್ಥಾನಕ್ಕೆ ಸುಮ್ಮನೆ ಕೈ ಜೋಡಿಸಿರದಕ್ಕಾದ್ರೂ ಹೋಗಿರ್ತಾರೆ ಮನೆಯಲ್ಲಿ ಒತ್ತಾಯಕ್ಕೋ ಅಥವಾ ಇರ್ಲಿ ಒಂದು ಚೂರು ಭಯಕ್ಕೋ ಏನೋ ಹೋಗಿರ್ತಾರೆ ಹಾಗಾಗಿ ಶಿವರಾತ್ರಿಯನ್ನು ಪ್ರತಿಯೊಬ್ಬರು ಸಮೇತ ನಾವು ಆಚರಣೆಯನ್ನ ಮಾಡ್ತೀವಿ ಆದ್ರೆ ನಿಜವಾದ ಶಿವರಾತ್ರಿ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದು ಇವತ್ತು ನಿಮಗೆ ಮಾತಾಡಬೇಕಾಗಿದೆ ಈ ಶಿವ ಅನ್ನುವಂಥ ಏನು ಪದ ಇದೆ ನೋಡ್ರಿ ಅಕ್ಷರ ಶಿವ ಅಂದರೆ ಅದು ನಿಜವಾಗ್ಲೂ ಅದರ ಅರ್ಥ ಯಾವುದು ಅಂದರೆ ಕಲ್ಯಾಣಕಾರಿ ಅಂತ ಅಂದರೆ ಎಲ್ಲವನ್ನ ಒಳ್ಳೆಯದ್ದನ್ನೇ ಮಾಡುವವನು ಅವನು ಯಾವತ್ತು ಯಾರ್ದು ಕೆಟ್ಟದ್ದು ಮಾಡೋದೇ ಇಲ್ಲ ಸಾಧ್ಯನೂ ಇಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಯಾವತ್ತು ಯಾರ್ದು ಕೆಟ್ಟದ್ದು ಮಾಡೋದೇ ಇಲ್ಲ ನೀವು ನೋಡ್ರಿ ಬೇಕಾದ್ರೆ ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ತಂದೆ ತಾಯಿ ನಾವು ಎಷ್ಟೇ ತಪ್ಪಿ ಮಾಡಿದ್ರು ಸಮೇತ ನಾವು ಎಷ್ಟೇ ಕೆಟ್ಟದಾಗಿ ಅವ್ರ ಜೊತೆಗೆ ನಡ್ಕೊಂಡ್ರು ಸಮೇತ ಅವ್ರು ಯಾವತ್ತೂ ಸಮೇತ ನಮಗೆ ಕೆಟ್ಟದ್ ಮಾಡೋದೇ ಇಲ್ಲ ಅವರು ನ್ಯಾಯವನ್ನ ಕೊಡ್ತಾರೆ ಅಷ್ಟೇ ಪ್ರೀತಿ ಅಷ್ಟೇ ಅಕ್ಕರೆ ಅಷ್ಟೇ ವಾತ್ಸಲ್ಯವನ್ನ ತೋರಿಸ್ತಾರೆ ನಮ್ಮ ತಂದೆ ತಾಯಿಗಳು ಹಾಗಾದರೆ ನಮ್ಮ ಒಳಗಿರುವಂತಹ ಆತ್ಮದ ತಂದೆ ಆಗಿರುವಂಥ ಪರಮಾತ್ಮ ನಮಗೆ ಹೆಂಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಅದ ಯೋಚನೆ ಮಾಡ್ಬೇಕು ನಾವು ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರುವುದು ನಮ್ಗೆ ಶಿಕ್ಷೆ ಯಾರು ಕೊಡ್ತಾ ಇದ್ದಾರೆ ಅಂತ ಹಾಗಾದ್ರೂ ನಮ್ಗೆ ಇಷ್ಟೊಂದು ದುಃಖ ಇವೆ ಇಷ್ಟೊಂದು ಸಂಘರ್ಷ ಇದೆ ಯಾಕೆ ಇಷ್ಟೊಂದು ಹೋರಾಟ ಇದೆ ಇಷ್ಟೊಂದು ಅಲ್ಲೋಲ ಕಲ್ಲೋಲ ನಮ್ಮ ಜಗತ್ತಿನಲ್ಲಿ ಯಾಕಿದೆ ಇದೆಲ್ಲ ಪ್ರಶ್ನೆಗಳು ನಮಗ್ ಹುಟ್ಟುತ್ತವೆ ಕಾಡ್ತವೆ ನಮಗ್ ಆದ್ರ ಅದು ಎಲ್ಲದರ ಹಿಂದೆ ಇರುವಂತದ್ದು ಒಂದು ಸತ್ಯ ಇದೆ ಅದು ಯಾವುದು ಅಂದ್ರ ನಾವೇ ಮಾಡಿರುವಂತ ಒಂದಿಷ್ಟು ಕರ್ಮಗಳು ಕುಕರ್ಮಗಳು ಅಂತೀವಿ ಸುಕರ್ಮ ಮತ್ತು ಕುಕರ್ಮ ಅಂತ ಎರಡು ರೀತಿಯ ಕರ್ಮಗಳು ಈ ಕರ್ಮ ಅಂದ್ರೆ ಕಾರ್ಯ ಯಾವ ಕಾರ್ಯವನ್ನ ಮಾಡುವುದರಿಂದ ನನಗೆ ಸಂತೃಪ್ತಿ ಆಗುತ್ತೆ ಮತ್ತೆ ನನ್ನ ಸಮಾಜಕ್ಕೂ ಅಥವಾ ನನ್ನ ಸುತ್ತಲಿರುವವರಿಗೂ ಒಳ್ಳೆಯದಾಗುತ್ತೆ ನೋಡ್ರಿ ಅದು ಸುಕರ್ಮ ಒಳ್ಳೇದಾಗುತ್ತೆ ಅಲ್ಲಿ ಯಾರಿಗೂ ಹಾನಿ ಆಗೋದಿಲ್ಲ ನನಗೂ ಆಗೋದಿಲ್ಲ ಮತ್ತೆ ನನ್ನ ಎದುರಿನವರಿಗೂ ಆಗೋದಿಲ್ಲ ಆದರೆ ಈ ಈ ಕುಕರ್ಮ ಅನ್ನುವಂಥದ್ದು ಏನಿದೆ ನೋಡ್ರಿ ಅದು ಏನು ಮಾಡ್ತದಂದ್ರೆ ಅದು ನನಗೂ ಕೆಟ್ಟದ್ದು ಮಾಡ್ತದ ಫಸ್ಟ್ ಫಸ್ಟ್ ಅನಿಸ್ಬೋದು ಸ್ವಲ್ಪ ಕೆಟ್ಟದಾಗಿ ನಡ್ಕೊಳ್ಳೋರಿಗೆ ಅಥವಾ ಕೆಟ್ಟ ಕಾರ್ಯ ಮಾಡೋರಿಗೆ ಫಸ್ಟ್ ಫಸ್ಟ್ ಮೂಲದಲ್ಲಿ ಅಥವಾ ಪ್ರಾರಂಭಿಕ ಹಂತದಲ್ಲಿ ಅವ್ರಿಗೆ ಬಹಳ ಖುಷಿ ಆಗ್ಬೋದು ಅವ್ರದ್ದು ಗೆಲುವು ಇರ್ಬೋದು ಎದ್ರಿನವ್ರಿಗೆ ಬಹಳಷ್ಟು ನೋವು ಸಂಘರ್ಷನು ಇರ್ಬೋದು ಆದ್ರೆ ಒಂದು ಸಮಯ ಹಿಂಗೆ ಬರ್ತದ ಅವರಿಗೂ ಸಮೇತ ತೊಂದರೆಯನ್ನು ಎದುರಿಸುವಂತ ಸಮಯ ಬರ್ತದ ಈ ಕುಕರ್ಮದಲ್ಲಿ ವ್ಯಕ್ತಿ ಏನು ಮಾಡ್ತಾನಂದ್ರೆ ತನಗೆ ತಾನೇ ಮೋಸ ಮಾಡ್ಕೊಳ್ತಾನೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಥವಾ ಬದಲಾ ತೆಕ್ಕೀನಿ ಅಂತ ಅರ್ಥ ಇನ್ನೊಬ್ಬರ ಜೊತೆಗೆ ಸೇಡ್ ತೀರಿಸಿಕೊಳ್ಳೋದು ಒಂದು ಪದ ಬಳಸ್ತೀನಿ ಆ ಸೇಡು ತೀರಿಸಿಕೊಳ್ಳುವಂತಹ ಭರದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರ ಮಾಡಬಾರ್ದು ಕಾರ್ಯಗಳನ್ನ ಮಾಡ್ತಿರ್ತಾನ ಆದ್ರೆ ಇಲ್ಲಿ ಈ ಕುಕರ್ಮದಲ್ಲಿ ವ್ಯಕ್ತಿ ತನಗೆ ತಾನು ಮೋಸನು ಮಾಡ್ಕೊಂಡಿರ್ತಾನ ಜೊತೆಗೆ ತನ್ನ ಸುತ್ತ ಇದ್ದವರಿಗೂ ಸಮೇತ ಹಾನಿಯನ್ನ ಉಂಟು ಮಾಡ್ತಾನೆ ಇದನ್ನ ಮತ್ತೆ ನಮ್ಮ ಸಮಾಜದ ಮೇಲೆ ಅದ್ರದ್ದು ಬಹಳಷ್ಟು ದೊಡ್ಡ ಪ್ರಭಾವ ಮತ್ತು ಪರಿಣಾಮ ಬೀರ್ತದೆ ಹಾಗಾಗಿ ಈ ಇದು ಏನು ನೆಗೆಟಿವ್ ಎನರ್ಜಿ ಏನು ಇದ್ದಿರ್ತದ ನೋಡ್ರಿ ಅವ್ನು ಮಾಡಿರುವಂಥ ಕಾರ್ಯದ ನೆಗೆಟಿವ್ ಎನರ್ಜಿ ಇರ್ತದೆ ನೋಡ್ರಿ ಅದು ಅವನ ಸಂಸ್ಕಾರದೊಳಗೆ ಸೇರ್ಕೊಂಡಿರ್ತದೆ ಈಗ ನಮ್ಮ ಒಳಗೆ ಆತ್ಮ ಇರುವುದು ನಾನು ಬಹಳ ಡೀಪ್ ಆಗಿ ಇವತ್ತು ಹೇಳೋದಿಲ್ಲ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ವಿಡಿಯೋವನ್ನು ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ತೊಗೊಂಡು ನಾನು ಕುಂತೀನಿ ನಾನು ಯಾವಾಗಲೂ ಮಾತಾಡೋ ಥರ್ಟಿ ಫೋರ್ಟಿ ಮಿನಿಟ್ಸ್ ಮಾತಾಡ್ತೀನಿ ಆದರೆ ಈ ಸಲ ಕಡಿಮೆ ಅವಧಿಯಲ್ಲಿ ಮಾತಾಡ್ಬೇಕಂತ ಹಾಗಾಗಿ ನಾವು ಮಾಡಿರುವಂತಹದ್ದು ಏನು ಕರ್ಮ ಇರ್ತದೆ ನೋಡ್ರಿ ಆ ಕರ್ಮ ಒಳ್ಳೇದು ಮಾಡಿವಿ ಅಂದ್ರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರ್ತದೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸುತ್ತಲು ನಾನೊಂದು ಹೇಳ ತಪ್ಪು ಕೆಲಸ ಮಾಡೀನಿ ಅಂದ್ರೆ ನೆಗೆಟಿವ್ ಎನರ್ಜಿ ಏನಾಗ್ತದಂದ್ರೆ ಸುತ್ತಲೆಲ್ಲ ಹರಡಿರ್ತದೆ ಎಲ್ಲ ಕಡೆನು ಅದು ಹೆಂಗಿದೆ ಅಂದ್ರೆ ಯಾವ ರೀತಿ ಪ್ರತಿ ಧ್ವನಿ ಆಗಿರ್ತದೆ ನೋಡ್ರಿ ಒಂದು ಧ್ವನಿಯನ್ನ ಕೊಟ್ಟರೆ ಮರಳಿ ವಾಪಸ್ ನಮಗೆ ಧ್ವನಿ ಬರ್ತದೆ ಅಥವಾ ಒಂದು ಚಂಡು ಇದೆ ಆ ಚೆಂಡನ್ನು ನಾನು ಗೋಡೆಗೆ ಎಸ್ದೀನಿ ಗೋಡೆಯಿಂದ ಅಷ್ಟೇ ಸ್ಪೀಡ್ ಆಗಿ ನನಗೆ ವಾಪಸ್ ಯಾವ ರೀತಿ ಬರ್ತದೆ ಅದೇ ರೀತಿ ನಾನು ಮಾಡಿರುವಂತಹ ಸುಕರ್ಮಗಳ ಚೆಂಡು ಏನಿದೆ ನೋಡ್ರಿ ಅದು ಸುಕರ್ಮದ ಫಲವಾಗಿ ಖುಷಿ ಆನಂದ ಇದೆಲ್ಲಾದ್ರೂ ಫಲವಾಗಿ ವಾಪಸ್ ಬರ್ತದ ಅತ್ಯಂತ ಆನಂದವಾಗಿರ್ತದ ಸಂತೋಷವಾಗಿರ್ತದ ಶಾಂತಿ ಸಮಾಧಾನ ನೆಮ್ಮದಿ ಅನ್ನುವಂಥ ಬದುಕು ಅವ್ರಿಗೆ ಸಿಕ್ಕ್ರ ಯಾವ ವ್ಯಕ್ತಿ ಕುಕ್ಕರ್ಮ ಅನ್ನುವಂಥ ಬಾಲ್ ಅನ್ನ ಹಾಕಿದ್ದಾನೆ ನೋಡ್ರಿ ಅವನಿಗೆ ವಾಪಸ್ ಅದು ಸಂಕಟವಾಗಿ ಸಮಸ್ಯೆಯಾಗಿ ಹತಾಶೆಯಾಗಿ ನಿರಾಶೆಯಾಗಿ ಸೋಲಾಗಿ ತನ್ನವರದೇ ಮೋಸವಾಗಿ ಈ ರೀತಿಯ ಪರಿಣಾಮಗಳನ್ನು ಎದುರಿಸ್ಬೇಕಾಗ್ತದೆ ಇದು ಸತ್ಯನೂ ಕೂಡ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ನಾವು ಏನಾದರೂ ಬೇವಿನ ಬೀಜವನ್ನು ಬಿತ್ತಿ ನನಗೂ ಮಾವಿನ ಫಲ ಬೇಕು ಅಂದ್ರೆ ಸಾಧ್ಯ ಇಲ್ಲ ಅದೇ ರೀತಿ ಈ ಶಿವರಾತ್ರಿಯಲ್ಲಿ ನಿಮಗೆ ನೀವು ಒಂದು ಚಾಲೆಂಜನ್ನು ಮಾಡ್ರಿ ಒಂದು ಶಪಥವನ್ನು ಮಾಡಿರಿ ನೀವು ದೇವ್ರಿಗೆ ನಂಬ್ತೀರಿ ಬಿಡ್ತ್ರಿ ಅದು ಎರಡನೇ ವಿಷಯ ಅದು ನಿಮಗೆ ವೈಯಕ್ತಿಕ ಬಿಟ್ಟಿದ್ದು ನಾನು ಯಾರಿಗೂ ಇಲ್ಲಿ ಒತ್ತಾಯ ಮಾಡೋದಿಲ್ಲ ದೇವ್ರಿಗೆ ಅಂತ ಹೇಳಿ ಒತ್ತಾಯ ಮಾಡೋದಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಆದರೂ ಒಂದಂತೂ ನೀವು ಒಪ್ಕೊಳ್ತಿರೋದು ಯಾವುದು ಅಂದ್ರೆ ನಾವು ಎಂಥ ಕರ್ಮಗಳನ್ನು ಮಾಡ್ತೀವಿ ನಮ್ಮ ಫಲಿತಗಳು ಫಲಿತಾಂಶಗಳು ಅದೇ ರೀತಿ ವಾಪಸ್ ಬರ್ತವಂತ ಹಾಗಾಗಿ ದಯವಿಟ್ಟು ಶಿವರಾತ್ರಿಯಲ್ಲಿ ಯಾವುದಾದ್ರೂ ಒಂದು ನಮ್ಮ ಅವಗುಣವನ್ನ ಈ ಅವಗುಣಗಳ ಕತ್ತಲೆ ಒಳಗಿದೆ ನಿಜವಾದ್ರೂ ಶಿವರಾತ್ರಿ ಯಾವುದು ಅಂದ್ರೆ ನಮ್ಮ ಒಳಗಿರುವಂತ ಅಜ್ಞಾನ ಅನ್ನುವಂಥ ಕತ್ತಲು ಅವಗುಣಗಳು ಅನ್ನುವಂಥ ಕತ್ತಲು ದುಷ್ಕರ್ಮಗಳು ಅನ್ನುವಂಥ ಕತ್ತಲು ಈ ಎಲ್ಲ ಕಗ್ಗತ್ತಲು ನಮ್ಮ ಒಳಗೆ ಇಟ್ಟುಕೊಂಡು ನಾವು ಬಳಲ್ತಾ ಇದ್ದೀವಿ ನೋಡ್ರಿ ಇದಕ್ಕೆ ಜ್ಞಾನ ಅನ್ನುವಂಥ ಬೆಳಕು ತರೋದೇ ನಿಜವಾದ ಶಿವರಾತ್ರಿ ಹಾಗಾಗಿ ಯಾವುದಾದ್ರೂ ಒಂದು ಸ್ವಭಾವವನ್ನು ಈ ಶಿವರಾತ್ರಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅದು ಯಾವುದು ಮಾಡ್ಕೊಳ್ಬೋದು ನೀವು ಯಾವುದು ಬೇಕಾಗಿದ್ದು ಮಾಡ್ರಿ ಆದರೆ ಆ ಯಾವ ಸ್ವಭಾವವನ್ನು ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ ಯಾವುದು ನಿಮಗೆ ಬಹಳಷ್ಟು ಕಾಡ್ತಾ ಇದೆ ಭಾಳಷ್ಟು ತೊಂದರೆಗೆ ನಿಮ್ಗೆ ಆವಾಗ ಆವಾಗ ಸಿಲುಕಿಸ್ತಾ ಇದೆ ನಿಮ್ಮ ಒಳಗಿರುವಂಥ ಅಂತರಾತ್ಮ ನಿಮ್ಗೆ ಹೇಳ್ತದೆ ಒಂದು ಬದಲಾವಣೆ ಬೇಕು ನಿನಗೆ ಬದಲಾವಣೆ ಬೇಕು ಈಗ ನನಗೆ ಇರೋದು ಹೇಳ್ತೀನಿ ನನ್ನ ಬದಲಾವಣೆ ನನಗೆ ನಿದ್ರೆ ಭಾಳ ಜಾಸ್ತಿ ಇತ್ತು ಅದು ನನ್ನ ನೆಗೆಟಿವ್ ನಿಜವಾಗ್ಲೂ ಭಾಳ ಜಾಸ್ತಿ ನಿದ್ರೆ ಮಾಡೋದು ನೆಗೆಟಿವ್ ಅದು ಒಂದು ಸಮಯಕ್ಕೆ ಅನುಗುಣವಾಗಿ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ನಿದ್ರೆ ಏನು ಮಾಡ್ತೀವಿ ನೋಡ್ರಿ ಅದು ಪಾಸಿಟಿವ್ ಆಗಿರೋದು ಅದ್ರ ಅದಕ್ಕೆ ಮೀರಿ ನಾನು ಕುಂಭಕರ್ಣ ತನ ಥರ ಮಲ್ತಾ ಇದ್ದೀನಿ ಆದರೂ ಅದು ನೆಗೆಟಿವ್ ಎನರ್ಜಿಯಾಗಿ ಮನೆಯೆಲ್ಲನೂ ಸುಸ್ತಾಗಿಬಿಡ್ತದೆ ಮನೆ ಯಜಮಾನರು ಸುಸ್ತಿದ್ರೆ ಮನೆಯೆಲ್ಲನೂ ಅದೇ ರೀತಿ ಆಗಿರ್ತದೆ ಸೊ ಅದನ್ನು ನಾನು ಕಳೆದ ವರ್ಷ ಫೆಬ್ರವರಿಯಲ್ಲಿ ಬರುವಂಥ ಶಿವರಾತ್ರಿಯ ದಿನ ಚಾಲೆಂಜನ್ನು ಮಾಡಿದೆ ನಾನು ಈಗ ಅದು ಏನಾಗ್ತದೆ ನನಗೆ ಗೊತ್ತಿಲ್ಲ ನಾನಂತೂ ನಸ್ಕಿನೊಳಗೆ ನಾಲ್ಕು ಗಂಟೆ ಗೆದ್ದು ಬಿಡ್ತೀನಿ ಅಂತ ಆವತ್ತಿನಿಂದ ಇವತ್ತಿನ ತನಕೂ ನಾನು ಹೇಳ್ತಾ ಇದ್ದೀನಿ ಸಾಕಷ್ಟು ತೊಂದರೆ ಆಯಿತು ನನಗೂ ಸಮಸ್ಯೆ ಆಯಿತು ಹೇಳೋದು ನನಗೆ ಭಾಳಷ್ಟು ಕಷ್ಟ ಅನಿಸಿತು ಆದರೂ ಆ ಟಾಸ್ಕನ್ನು ನಾನು ಗೆದ್ದ ಹೆಂಗೆ ಗೆದ್ದ ಅಂದ್ರೆ ಚಾಲೆಂಜ್ಲಿಂದ ಗೆದ್ದ ಹಾಗಾಗಿ ನಾನು ನನ್ನ ಬಳಗಕ್ಕೆ ಕೇಳೋದೇನು ಅಂದ್ರೆ ಈ ಶಿವರಾತ್ರಿಯಲ್ಲಿ ಒಂದು ಸ್ವಭಾವವನ್ನು ದಯವಿಟ್ಟು ಬದಲಾವಣೆ ಮಾಡಿಕೊಡಿ ಅದಕ್ಕೆ ಬನ್ನಿ ಬದಲಾಗೋಣ ಸೊ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕೆ ಸಂಬಂಧಿತ ಒಂದಿಷ್ಟು ವಿಷಯವನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ